ಸ್ನೇಹಿತರೆ ಎಮ್ ಎನ್ ಎಸ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ವರ್ಗ ಸಮೀಕರಣಗಳು ಭಾಗ ಒಂದನ್ನು ನೋಡೋಣ ಮೊದಲನೇದಾಗಿ ಈಗ ವರ್ಗ ಸಮೀಕರಣ ಅನ್ನೋದೇನು ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಸಮೀಕರಣ ಅಂದರೆ ಸಮತ್ವವನ್ನು ಸೂಚಿಸುವ ಹೇಳಿಕೆ ಅಂತ ನಿಮಗೆ ನಮ್ಮ ಹಿಂದಿನ ತರಗತಿಗಳಲ್ಲಿ ಅಂದರೆ ಎಂಟು ಒಂಬತ್ತನೇ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ ಅದೇ ರೀತಿ ಸರಳ ಸಮೀಕರಣಗಳನ್ನು ಬಿಡಿಸೋದು ಮತ್ತು ವರ್ಗ ಸಮೀಕರಣದ ಆದರ್ಶ ರೂಪ ಮತ್ತು ಅದನ್ನು ಅಪವರ್ತಿಸೋದು ವಿಧಾನವನ್ನು ನಾವು ತಿಳ್ಕೊಂಡಿದ್ದೀವಿ ಈಗ ವರ್ಗ ಸಮೀಕರಣ ಅಂದರೆ ಒಂದು ಚರಾಕ್ಷರದ ಗಾಥ ಎರಡಾಗಿರಬೇಕು ಅಂಥ ಸಮೀಕರಣವನ್ನು ನಾವು ವರ್ಗ ಸಮೀಕರಣ ಅಂತೇಳಿ ಕರಿತೀವಿ ಇನ್ನು ನಾವು ಸ್ಟೇಟ್ಮೆಂಟನ್ನು ನೋಡೋದಾದರೆ ಎಕ್ಸ್ ಚರಾಕ್ಷರವುಳ್ಳ ಒಂದು ವರ್ಗ ಸಮೀಕರಣವು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಸೊನ್ನೆ ರೂಪದ ಒಂದು ಸಮೀಕರಣವಾಗಿದ್ದು ಇಲ್ಲಿ ಎ ಕಮ ಬಿ ಕಮ ಸಿಗಳು ವಾಸ್ತವ ಸಂಖ್ಯೆಗಳು ಮತ್ತು ಇಲ್ಲಿ ಎ ಸೊನ್ನೆ ಆಗಿರಬಾರ್ದು ಕಾರಣ ಎ ಸೊನ್ನೆ ಆದರೆ ಏನು ನಮ್ಮ ಆದರ್ಶ ರೂಪ ಇದೆ ವರ್ಗ ಸಮೀಕರಣದು ಎಕ್ಸ್ ಕ್ವಯರ್ ಅನ್ನೋದು ಅಲ್ಲಿ ಎ ಸೊನ್ನೆ ಆಗಿಬಿಟ್ಟಾಗ ಎಕ್ಸ್ ಸ್ಕ್ವಯರ್ನಿಂದ ನಾವು ಗುಣಿಸಿದಾಗ ಅದು ಕಂಪ್ಲೀಟಾಗಿ ಸೊನ್ನೆ ಆಗಿಬಿಡುತ್ತೆ ಹಾಗಾಗಿ ಅದರ ಗಾತ ಎಕ್ಸ್ ಸ್ಕ್ವಯರ್ ಬರೋದೇ ಇಲ್ಲ ಹಾಗಾಗಿ ಎ ಅನ್ನೋದು ಸೊನ್ನೆ ಆಗಿರಬಾರ್ದು ಇನ್ನು ಉದಾಹರಣೆ ನಾವು ತೆಗೆದುಕೊಳ್ಳೋಣ ಒಂದೇ ಉದಾಹರಣೆ ಎರಡು ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ಮುನ್ನೂರು ಇಲ್ಲಿ ಎ ಬೆಲೆ ಒಂದಾಗಿದೆ ಬಿ ಬೆಲೆ ಒಂದು ಸಿ ಬೆಲೆ ಮೈನಸ್ ಮುನ್ನೂರಾಗಿದೆ ಇನ್ನು ಎರಡನೇ ಲೆಕ್ಕ ನೋಡೋದಾದರೆ ಎರಡು ಎಕ್ಸ್ಕ್ವಯರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಒಂದು ಈಜಿಕ್ವಲ್ ಟು ಸೊನ್ನೆ ಇಲ್ಲಿ ಅದೇ ರೀತಿ ಏನೋ ಬೆಲೆ ಎರಡಾಗಿದೆ ಬಿನ ಬೆಲೆ ಮೈನಸ್ ಮೂರು ಮತ್ತು ಸಿನ ಬೆಲೆ ಒಂದಾಗಿದೆ ಇನ್ನು ನೋಡಿರಿ ಇಲ್ಲಿ ಮೂರನೇದು ಆರು ಎಕ್ಸ್ಕ್ವಯರ್ ಈಸ್ ಈಕ್ವಲ್ ಟು ಎರಡು ಈಸ್ ಈಕ್ವಲ್ ಟು ಸೊನ್ನೆ ಆರು ಎಕ್ಸ್ಕ್ವಯರ್ ಮೈನಸ್ ಎರಡು ಈಸ್ ಈಕ್ವಲ್ ಟು ಸೊನ್ನೆ ಇಲ್ಲಿ ಏನ ಬೆಲೆ ಆರಾಗಿದೆ ಬಿನ ಬೆಲೆ ಕೊಟ್ಟಿಲ್ಲ ಸಿನ ಬೆಲೆ ನಾವು ಮೈನಸ್ ಎರಡು ಅಂತ ತಗೋಬೋದು ಇನ್ನು ಕೊನೆಯದು ಉದಾಹರಣೆ ನೋಡೋದಾದರೆ ನಾಲ್ಕನೇ ಲೆಕ್ಕ ಉದಾಹರಣೆ ಎಕ್ಸ್ಕ್ವಯರ್ ಇಸ್ ಟು ಸೊನ್ನೆ ನೋಡಿ ಇಲ್ಲಿ ಕಲೆ ಏನ ಬೆಲೆ ಮಾತ್ರ ಇದೆ ಇಲ್ಲಿ ಏನ ಬೆಲೆ ಒಂದಾಗಿದೆ ಇನ್ನು ಬಿ ಮತ್ತು ನ ಬೆಲೆ ಸೊನ್ನೆ ಆಗಿರುತ್ತೆ ಈಗ ನಾವು ಈ ವರ್ಗ ಸಮೀಕರಣದ ದೈನಂದಿನ ಜೀವನದಲ್ಲಿ ಅನ್ವಯಗಳು ಹೇಗಿದ್ದಾವೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ನೋಡಿ ಜಾನ್ ಮತ್ತು ಜೀವಂತಿ ಇವರಿಬ್ಬರ ಬಳಿ ಇರುವ ಗೋಲಿ ಒಟ್ಟು ಗೋಲಿಗಳ ಸಂಖ್ಯೆ ನಲವತ್ತೈದು ಆಗಿದೆ ಇವರಿಬ್ಬರೂ ತಲಾ ಐದು ಗೋಲಿಗಳನ್ನು ಕಳೆದುಕೊಂಡರೆ ಅವರ ಬಳಿ ಇರುವ ಗೋಲಿಗಳ ಸಂಖ್ಯೆಗಳ ಗುಣಲಬ್ಧ ನೂರ ಇಪ್ಪತ್ನಾಲ್ಕು ಆಗುತ್ತದೆ ಹಾಗಾದರೆ ಆರಂಭದಲ್ಲಿ ಅವರ ಬಳಿ ಇದ್ದ ಗೋಲಿಗಳ ಸಂಖ್ಯೆ ಎಷ್ಟು ಎಂಬುದನ್ನು ನಾವೀಗ ಕಂಡುಹಿಡಿಯೋಣ ನೋಡಿರಿ ಜಾನ್ ಹೆಸರು ಅದೇ ರೀತಿ ಜೀವಂತಿ ಈಗ ಜಾನ್ ಹತ್ರ ಇರುವ ಗೋಲಿಗಳ ಸಂಖ್ಯೆ ಎಕ್ಸ್ ಆಗಿರಲಿ ಜಾನ್ ಹತ್ರ ಗೋಲಿಗಳ ಸಂಖ್ಯೆ ಎಕ್ಸ್ ಆದಾಗ ಜೀವಂತಿ ಬಳಿ ಇರೋ ಗೋಲಿಗಳು ಟೋಟಲ್ ಎಷ್ಟು ಅದರಲ್ಲಿ ಎಕ್ಸನ್ನು ನಾವು ಕಳೆಯೋಣ ಹಾಗಾಗಿ ಜೀವಂತಿ ಬಳಿ ಇರೋ ಗೋಲಿಗಳ ಸಂಖ್ಯೆ ನಲವತ್ತೈದು ಮೈನಸ್ ಎಕ್ಸ್ ಆಗಿರುತ್ತೆ ಈಗ ಇಬ್ಬರು ಐದು ಗೋಲಿಗಳನ್ನು ಕಳ್ಕೊತಾರ ಮೊದಲು ಜಾನ್ ಐದು ಗೋಲಿಯನ್ನು ಕಳ್ಕೊತಾನೆ ಅವನ ಹತ್ರ ಇರೋ ಗೋಲಿ ಸಂಖ್ಯೆ ಎಕ್ಸು ಅದರಲ್ಲಿ ಐದು ಕಳೆದ್ರೆ ಎಕ್ಸ್ ಮೈನಸ್ ಐದು ಆಗುತ್ತೆ ಅದೇ ರೀತಿ ಜೀವಂತಿನೂ ಸಹ ಐದು ಗೋಲಿಯನ್ನು ಕಳ್ಕೊಳ್ತಾಳು ಅವಳ ಹತ್ರ ಇರೋ ಗೋಲಿ ನಲವತ್ತೈದು ಮೈನಸ್ ಎಕ್ಸ್ ಹಾಗಾಗಿ ನಲವತ್ತೈದು ಮೈನಸ್ ಎಕ್ಸ್ ಮೈನಸ್ ಐದು ಇದನ್ನು ನಾವು ಸುಲಭರ ಪುಕ್ತಂದ್ರೆ ನಲವತ್ತೈದರಲ್ಲಿ ಐದನ್ನು ಕಳೆದಾಗ ನಲವತ್ತು ಮೈನಸ್ ಎಕ್ಸ್ ಆಗುತ್ತೆ ಹಾಗಾಗಿ ಜೀವಂತಿ ಬಳಿ ಇರೋ ಗೋಲಿ ನಲವತ್ತು ಮೈನಸ್ ಎಕ್ಸ್ ಆಗುತ್ತೆ ಈಗ ಇವೆರಡರ ಗುಣಲಬ್ಧ ಹತ್ರ ಇರೋ ಗೋಲಿಗಳ ಸಂಖ್ಯೆ ಐದು ಕಳ್ಕೊಂಡಾಗ ಎಕ್ಸ್ ಮೈನಸ್ ಐದು ಆಗಿರುತ್ತೆ ಮತ್ತು ಜೀವಂತಿ ಬಳಿ ಇರೋ ಗೋಲಿ ಐದು ಕಳ್ಕೊಂಡಾಗ ನಲವತ್ತು ಮೈನಸ್ ಎಕ್ಸ್ ಅವೆರಡನ್ನು ನಾವು ಗುಣಸ್ಕೊಳೋಣ ಈಗ ಇವನ್ನು ಎರಡು ನಾವು ಗುಣಿಸಿದಾಗ ನೋಡಿರಿ ಎಕ್ಸ್ ಇಂಟು ನಲವತ್ತು ನಲವತ್ತು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಐದು ಇಂಟು ನಲವತ್ತು ಅಲ್ಲಿಗೆ ಮೈನಸ್ ಇನ್ನೂರು ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಎಕ್ಸ್ ಆಗುತ್ತೆ ಸೊ ಇದು ಇದರ ಗುಣಲಬ್ಧ ಎಷ್ಟಕ್ಕೆ ಸಮ ಅಂತೆ ಈ ಗೋಲಿಗಳ ಸಂಖ್ಯೆಗಳ ಗುಣಲಬ್ಧ ನೂರ ಇಪ್ಪತ್ನಾಲ್ಕು ಅಂತ ಹಾಗಾಗಿ ದಟ್ ಈಸ್ ಈಕ್ವಲ್ ಟು ನೂರ ಇಪ್ಪತ್ನಾಲ್ಕು ಅಂತ ನಾವು ಮಾಡ್ಕೊಳೋಣ ಸೊ ಅಲ್ಲಿಗೆ ಇದನ್ನು ಇನ್ನೂ ನಾವು ಏನು ನಾವು ಸಜಾತಿ ಪದಗಳನ್ನು ಕೂಡಿದ್ರೆ ನಲವತ್ತು ಎಕ್ಸ್ ಪ್ಲಸ್ ಐದು ಎಕ್ಸ್ ಇರೋದರಿಂದ ನಾವು ನಲವತ್ತೈದು ಎಕ್ಸ್ ಅಂತ ಮಾಡೋಣ ಇಲ್ಲಿ ಸಮೀಕರಣದ ಆದರ್ಶ ರೂಪ ಬರ್ಕೊಳೋದರಿಂದ ಮೈನಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ನಲವತ್ತೈದು ಎಕ್ಸ್ ಮೈನಸ್ ಇನ್ನೂರು ಇಸಿಕ್ವಲ್ ಟು ನೂರ ಇಪ್ಪತ್ನಾಲ್ಕು ಆಗುತ್ತೆ ಈಗ ನಾವು ಇಲ್ಲಿ ಎಕ್ಸ್ಕ್ವಯರ್ ಅಲ್ಲಿ ಅಂದರೆ ಏನ ಬೆಲೆ ಮೈನಸ್ ಇರೋದು ಇದೆ ಹಾಗಾಗಿ ನಾವೇನು ಮಾಡೋಣ ಮೈನಸ್ಸಿಂದ ಸಮೀಕರಣವನ್ನು ಗುಣಿಸ್ಬಿಡೋಣ ಮೈನಸ್ಸಿಂದ ಸಮೀಕರಣವನ್ನು ಗುಣಿಸಿದಾಗ ಮೈನಸ್ ಅಲ್ಲಿದ್ದೀವಲ್ಲಿ ಪ್ಲಸ್ ಆಗುತ್ತೆ ಪ್ಲಸ್ ಪ್ಲಸ್ಸಲ್ಲಿದ್ದೀವಲ್ಲಿ ಮೈನಸ್ ಆಗುತ್ತೆ ಸೊ ಅದಕ್ಕಿಂತ ಮುಂಚೆ ಇನ್ನೂರು ಇದೆ ಮೈನಸ್ ಇನ್ನೂರಿದೆ ಇಸಿಕೊಳ್ಟು ನೂರ ಇಪ್ಪತ್ತ್ನಾಲ್ಕಿದೆ ಅದನ್ನು ನಾವು ಸಮೀಕರಣದಿಂದ ಈಚೆ ತಂದಾಗ ಮೈನಸ್ ಮುನ್ನೂರ ಇಪ್ಪತ್ನಾಲ್ಕು ಆಗುತ್ತೆ ಹಾಗೆ ಮೈನಸ್ನಿಂದ ಸಮೀಕರಣವನ್ನು ಗುಣಿಸಿದಾಗ ಎಕ್ಸ್ಕ್ವಯರ್ ಮೈನಸ್ ನಲವತ್ತೈದು ಎಕ್ಸ್ ಪ್ಲಸ್ ಮುನ್ನೂರ ಇಪ್ಪತ್ನಾಲ್ಕು ಇಸಿಕೊಲ್ಟು ಸೊನ್ನೆ ಆಗುತ್ತೆ ಹಾಗಾಗಿ ಜಾನ್ ಬಳಿ ಇದ್ದ ಗೋಲಿಗಳ ಸಂಖ್ಯೆಯು ವರ್ಗೀಯ ಸಮೀಕರಣ ಎಕ್ಸ್ಕ್ವಯರ್ ಮೈನಸ್ ನಲವತ್ತೈದು ಎಕ್ಸ್ ಪ್ಲಸ್ ಮುನ್ನೂರ ಇಪ್ಪತ್ನಾಲ್ಕನ್ನು ಸರಿದೂಗುತ್ತೆ ಅಂತೇಳಿ ನಾವು ತಿಳ್ಕೊಬೋದು ಈಗ ಎರಡನೇ ಉದಾಹರಣೆ ನೋಡೋಣ ಒಂದು ಗುಡಿ ಕೈಗಾರಿಕೆ ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಆಟಿಕೆಗಳನ್ನು ತಯಾರಿಸುತ್ತದೆ ಪ್ರತಿ ಆಟಿಕೆಯ ಉತ್ಪಾದನಾ ವೆಚ್ಚವು ರೂಪಾಯಿಗಳಲ್ಲಿ ಹೇಳೋದಾದರೆ ಐವತ್ತೈದರಿಂದ ಒಂದು ದಿನದಲ್ಲಿ ಉತ್ಪಾದಿಸಿದ ಆಟಿಕೆಗಳ ಸಂಖ್ಯೆಯನ್ನು ಕಳೆದಷ್ಟಕ್ಕೆ ಸಮನಾಗಿರುತ್ತದೆ ನೋಡ್ರಿ ಈ ಸೆಂಟೆನ್ಸ್ ಭಾಳ ಇನ್ನೊಂದು ಸರಿ ಓದ್ಕೋಬೇಕಾಗುತ್ತೆ ಒಂದು ದಿನದಲ್ಲಿ ಉತ್ಪಾದಿಸಿದ ಆಟಿಕೆಗಳ ಸಂಖ್ಯೆಯನ್ನು ಕಳೆದಷ್ಟಕ್ಕೆ ಸಮನಾಗಿರುತ್ತದೆ ಒಂದು ನಿರ್ದಿಷ್ಟ ದಿನದಲ್ಲಿ ಆಟಿಕೆಗಳ ಒಟ್ಟು ಉತ್ಪಾದನಾ ವೆಚ್ಚವು ಏಳ್ನೂರ ಐವತ್ತು ಆಗಿದ್ದರೆ ಆ ದಿನ ಉತ್ಪಾದಿಸಿದ ಆಟಿಕೆಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಯೋಣ ಈಗ ಗುಡಿ ಕೈಗಾರಿಕೆ ಆಟಿಕೆಗಳನ್ನು ತಯಾರಿಸುತ್ತೆ ಅಂತ ತಿಳ್ಕೊಳ್ಳೋಣ ಈಗ ಒಂದು ದಿನದಲ್ಲಿ ಆಟಿಕೆಯನ್ನು ತಯಾರಿಸಿರೋದನ್ನು ಎಕ್ಸ್ ಅಂತ ನಾವು ತೆಗೆದುಕೊಳ್ಳೋಣ ಈಗ ಅದರ ವೆಚ್ಚ ಎಷ್ಟು ಅಂತಂದರೆ ಐವತ್ತೈದರಲ್ಲಿ ಎಷ್ಟು ಆಟಿಕೆಗಳನ್ನು ತಯಾರಿಸಿದಾರೋ ಅದನ್ನು ಕಳಿಬೇಕಾಗತ್ತೆ ಹಾಗಾಗಿ ಆ ದಿನದ ಅಥವಾ ಆ ದಿನದ ಪ್ರತಿ ಆಟಿಕೆ ಉತ್ಪಾದನಾ ವೆಚ್ಚ ರೂಪಾಯಿಗಳಲ್ಲಿ ಹೇಳೋದಾದರೆ ಐವತ್ತೈದು ಮೈನಸ್ ಎಕ್ಸ್ ಈಗ ಒಂದು ದಿನದ ಅಥವಾ ಆ ದಿನದ ಒಟ್ಟು ಆಟಿಕೆಗಳ ಉತ್ಪಾದನಾ ವೆಚ್ಚ ಎಷ್ಟಾಗಿರುತ್ತಪ್ಪ ಅಂದರೆ ಎಕ್ಸ್ ಇಂಟು ಐವತ್ತೈದು ಮೈನಸ್ ಎಕ್ಸ್ ಈಗ ಎಕ್ಸ್ ಇಂಟು ಐವತ್ತೈದು ಮೈನಸ್ ಎಕ್ಸ್ ಯಾಕೆ ಬಂತು ಅನ್ನೋದಾದರೆ ನೋಡ್ರಿ ಎಕ್ಸ್ ಅನ್ನೋದೇನೋ ಆ ದಿನ ಆಟಿಕೆ ತಯಾರಿಸಿದ್ದು ಹಾಗಾಗಿ ಅದಕ್ಕೆ ನಾವು ದುಡ್ಡನ್ನು ಗುಣಿಸ್ಬೇಕಾಗುತ್ತೆ ದುಡ್ಡು ಏನದು ಐವತ್ತೈದು ಮೈನಸ್ ಎಕ್ಸ್ ಯಾಕಂದರೆ ವೆಚ್ಚ ಹಾಗಾಗಿ ಆ ಆಟಿಕೆಗಳ ಸಂಖ್ಯೆ ಎಕ್ಸು ಮತ್ತು ಅದರ ದುಡ್ಡು ಇವೆರಡನ್ನೂ ಗುಣಿಸಿದ್ರೆ ಆ ದಿನದ ಉತ್ಪಾದನಾ ವೆಚ್ಚ ನಮಗೆ ಸಿಗುತ್ತೆ ಅದನ್ನು ಅವರೇ ಕೊಟ್ಬಿಟ್ಟಿದ್ದಾರೆ ಒಟ್ಟು ಉತ್ಪಾದನಾ ವೆಚ್ಚ ಎಷ್ಟಂತೆ ಏಳ್ನೂರ ಐವತ್ತಂತೆ ನೋಡ್ರಿ ಆದ್ದರಿಂದ ಎಕ್ಸ್ ಇಂಟು ಐವತ್ತೈದು ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಏಳ್ನೂರ ಐವತ್ತು ಈಗ ನಾವು ಈ ಸಮೀಕರಣವನ್ನು ಅಂದರೆ ಇದನ್ನು ನಾವು ಗುಣಿಸಿದಾಗ ಐವತ್ತೈದು ಇಂಟು ಎಕ್ಸ್ ಮೈನಸ್ ಕಾರಣ ಮೈನಸ್ ಇರೋದರಿಂದ ಮೈನಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏಳ್ನೂರ ಐವತ್ತು ಇದನ್ನು ನಾವು ಆದರ್ಶ ರೂಪದಲ್ಲಿ ಬರೆದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಐವತ್ತೈದು ಎಕ್ಸ್ ನೋಡಿ ಈಸೀಕ್ವಲ್ ಟು ಏಳ್ನೂರ ಐವತ್ತಿದೆ ಅದರಿಂದ ಈಜಿಕೊಲ್ಟರಿಂದ ಈ ಕಡೆ ತಂದಾಗ ಮೈನಸ್ ಏಳ್ನೂರ ಐವತ್ತು ಈಸ್ ಈಕ್ವಲ್ ಟು ಸೊನ್ನೆ ಈಗ ನಾವು ಏನು ಮಾಡೋಣ ಇದನ್ನು ಮೈನಸ್ನಿಂದ ಗುಣಿಸಿದಾಗ ಮೈನಸ್ ಎಲ್ಲಿದೆಯೋ ಅಲ್ಲಿ ಪ್ಲಸ್ ಆಗುತ್ತೆ ಪ್ಲಸ್ ಎಲ್ಲಿದ್ದೀವೋ ಅಲ್ಲಿ ಮೈನಸ್ ಆಗುತ್ತೆ ಹಾಗಾಗಿ ಎಕ್ಸ್ ಸ್ಕ್ವಯರ್ ಮೈನಸ್ ಐವತ್ತೈದು ಎಕ್ಸ್ ಪ್ಲಸ್ ಏಳ್ನೂರ ಐವತ್ತು ಈಸ್ ಈಕ್ವಲ್ ಟು ಸೊನ್ನೆ ಆಗುತ್ತೆ ಆದ್ದರಿಂದ ಆ ದಿನ ತಯಾರಿಸಿದ ಆಟಿಕೆಗಳ ಸಂಖ್ಯೆಯು ವರ್ಗ ಸಮೀಕರಣ ಎಕ್ಸ್ಕ್ವಯರ್ ಮೈನಸ್ ಐವತ್ತೈದು ಎಕ್ಸ್ ಮೈನಸ್ ಏಳ್ನೂರ ಐವತ್ತು ಈಸ್ ಈಕ್ವಲ್ ಟು ಸೊನ್ನೆಯನ್ನು ಸರಿದೂಗಿಸುತ್ತೆ ಹೀಗೆ ವರ್ಗ ಸಮೀಕರಣಗಳು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಈ ರೀತಿ ಅನ್ವಯ ಮಾಡ್ಕೋಬೋದು ಅಂತ ನಾವು ಈ ಲೆಕ್ಕದಿಂದ ತಿಳ್ಕೋಬೋದು ಸ್ನೇಹಿತರು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆ ವರ್ಗ ಸಮೀಕರಣಕ್ಕೆ ಸಂಬಂಧಪಟ್ಟಂಥ ಅಭ್ಯಾಸದ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ಬಿಡಿಸೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ